ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಕನ್ನಡಿಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಹೊಸದಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದ ಲಕ್ಷ್ಮೀ ಅಂಬೇಡ್ಕರ್ ಮೇಡಮ್ ಅವರು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಅಮೌಂಟು ಸಾಕಷ್ಟು ತೊಂದರೆ ಆಗಿದೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಮನೆ. ಇಲ್ಲಿ ಯಾರಿಗೆ ಅಮೌಂಟ್ ಬಂದಿಲ್ಲ ಇನ್ನು ಕೂಡ ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬರಬೇಕಾಗುತ್ತೆ. ಅದನ್ನು ಶೀಘ್ರದಲ್ಲೇ ನೀವು ಸಂದಾಯ ಮಾಡಿ, ಅಂದರೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಶೇಕಡ 100% ಅಷ್ಟು ಅಮೌಂಟ್ ಬರಬೇಕಾಗುತ್ತೆ. 100% ಅಷ್ಟು ಅಮೌಂಟನ್ನು ಕೂಡ ಸಂಧಾನ ಮಾಡಿ ಆದಷ್ಟು ಬೇಗನೆ ಮಾಡಿ ಅಂತ ಹೇಳಿದ್ದಾರೆ. ಆಗಸ್ಟ್ ತಿಂಗಳದ್ದು 88% ಅಷ್ಟೇ ಆಗಿದೆ. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಕೂಡ 100% ಪೇಮೆಂಟ್, ಅಂದರೆ 100% ಅಂದರೆ ಎಲ್ರಿಗೂ ಕೂಡ ಪೇಮೆಂಟ್ ಆಗಿಲ್ಲ. ನಾನಾ ಇಶ್ಯೂಗಳು ನಾನಾ ಪ್ರಾರಂಭಗಳಿದ್ದಾವೆ. ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಕೂಡ ಆದಷ್ಟು ಬೇಗ ಸಾಲ್ವ್ ಮಾಡಿಕೊಂಡು ಅಮೌಂಟನ್ನು ಕೂಡ ಹಾಕಿ ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು 7-8 ಲಕ್ಷ ಫಲಾನುಭವಿಗಳಿಗೆ ಅಕೌಂಟ್ದು ಇಶ್ಯೂಸ್ ಇದೆ, ಅಂದರೆ ಅಕೌಂಟ್ದು ಪ್ರಾಬ್ಲಮ್ ಇದೆ, ಲಿಂಕಿಂಗ್ ಆಗಿರ್ಬೋದು, ಆ್ಯಕ್ಟಿವ್ ಆಗದೇ ಇರ್ಬೋದು, ನಾನಾ ಸಮಸ್ಯೆ ಇದೆ ಅಂಥವರಿಗೆ ಅಂಗನವಾಡಿ ಕಾರ್ಯಕರ್ತರು ಇದ್ದಾರಲ್ಲ, ಅವರ ಸಹಾಯದಿಂದ ಪೋಸ್ಟಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿ ಅದರ ಮೂಲಕ ಅವರಿಗೆ ನೇರವಾಗಿ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡೋಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೋಸ್ಟ್ ಆಫೀಸ್ ಮೂಲಕ ಅವರು ಮಾಡಿಕೊಂಡು ಅವರಿಗೂ ಕೂಡ ಆದಷ್ಟು ಬೇಗ ಇದನ್ನು ಸಾಲ್ವ್ ಮಾಡಬೇಕು. ಶೇಕಡ 100% ಗುರಿ ಇಟ್ಟಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಫಲಾನುಭವಿಗಳು ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಕೂಡ ಕೊಡೋದು ನಮ್ಮ ಉದ್ದೇಶ, ನಮ್ಮ ಗುರಿ ಅಂತ ಹೇಳಿ ಲಕ್ಷ್ಮೀ ಅಂಬೇಡ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ಅಮೌಂಟ್ ಕೂಡ ಹಾಕ್ತಾ ಬಂದಿದ್ದಾರೆ, ಆಲ್ರೆಡಿ ಅಮೌಂಟ್ ಕೂಡ ಹಾಕಿದ್ದಾರೆ, ಇನ್ನು ಕೆಲವು ಜನಕ್ಕೆ ಬರಬೇಕಾಗುತ್ತೆ. ಅದರ ಬಗ್ಗೆ ಕೂಡ ಖಡಕ್ಕಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ಮಾಹಿತಿ. ಇದೇ ರೀತಿ ಮಾಹಿತಿಯಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.